ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಬಾರಿ 2013ರ ಸಿದ್ದರಾಮಯ್ಯನಾಗಿ ಉಳಿದಿಲ್ಲ, ಅವರ ವಿರುದ್ದ ಪಿತೂರಿ ನಡೀತಾ ಇದೆ, ಸರ್ಕಾರ ವಿಸರ್ಜನೆ ಮಾಡಿ ಮತ್ತೊಂದು ಚುನಾವಣೆ ಎದುರಿಸಲಿ ಅಂತ ಮಾಜಿ ಸಚಿವ ರಮೇಶ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ನಾನೀಗ ಕಾಂಗ್ರೆಸ್ನಲ್ಲಿಲ್ಲ, ಅವರ ಪಕ್ಷದ ಆಂತರಿಕ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ವರದಿ ಬಸು ದ್ಯಾಮಗೌಡರು. ನಾಯಕರು ರಾಷ್ಟ್ರ ನಾಯಕರು ಒಂದು ಒಂದು ವಿಚಾರ ಮಾಡಿ ಇದನ್ನ ರಾಜ್ಯನ ಉಳಿಸ್ಲಿಕ್ಕೆಲ್ಲ ಪ್ರಯತ್ನ ಕೈ ಜೋಡಿಸಬೇಕು. ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿದ್ದೇನೆ, ಸಿದ್ದರಾಮಯ್ಯರು 13ರಿಂದ 18 ಸಿದ್ದರಾಮಯ್ಯ ಉಳಿದಿಲ್ಲ, ಅವ್ರ ಶಕ್ತಿ ಏನೈತೆ ನಂಗೆ ಗೊತ್ತಿಲ್ಲ. ನಾವು ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು. ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯ ಆದ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆದು ನಂಗೆ ಗೊತ್ತಿಲ್ಲ. ಆದರೆ ಒಂದು ಮನವಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ, ಇದನ್ನು ಇದು ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು. ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಜನರ ಮುಂದೆ ಒಳ್ಳೆಯದಂತ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊತೀನಿ. ಅವರು ನೈತಿಕ ಮನವಿ ಮಾಡಿ ರಾಜೀನಾಮೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣ ಅಂದರೆ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿರಕ್ಕೆ ಬಂದದೆ, ಅದನ್ನು ಬೇಕು ಕಾನೂನು ಹೋರಾಟ ಮಾಡಿ ಕ್ಲೀನ್ ಚಿಟ್ ಬಂದು ಹಳಸಿ ಮುಖ್ಯಮಂತ್ರಿ ಆಗಲಿ. ಬಟ್ ಇದೊಂದು ಹೇಳ್ತಲ್ಲ, ಇದೊಂದು ರಾಜ್ಯದ ರಾಜೀನಾಮೆ ಕೊಟ್ಟ ನಂತರ ಭಾಳ ದೊಡ್ಡ ಅನಾಹುತ ಆಗುವಂಥ ರಾಜಕಾರಣ ಸನ್ನಿವೇಶ ಬರ್ತದೆ. ಅದಕ್ಕೆ ಎಲ್ಲ ಪಕ್ಷದವರು ಒಂದು ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು.